ನಮಸ್ಕಾರ ವೀಕ್ಷಕರೇ, ಮೇಲ್ಜಾತಿಯಲ್ಲಿರುವ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ 10ರಷ್ಟು ಮೀಸಲಾತಿಯನ್ನ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೀಡುವ ಕೇಂದ್ರ ಸರ್ಕಾರದ ತೀರ್ಮಾನವನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ 3-2 ಬಹುಮತದ ಅಂತರದಲ್ಲಿ ಎತ್ತಿ ಹಿಡಿದ ಬಳಿಕ ಈಗ ಚರ್ಚೆ ಎಸ್ಸಿ ಎಸ್ಟಿ ಓಬಿಸಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಬಿಪಿಎಲ್ ಮಾನದಂಡಗಳಿಗೆ ಸಂಬಂಧಪಟ್ಟ ಹಾಗೆ 2019ರ ಜನವರಿಯಲ್ಲಿ ಮೇಲ್ಜಾತಿಯಲ್ಲಿರುವಂತಹ ಆರ್ಥಿಕವಾಗಿ ಹಿಂದುಳಿದವರಿಗೆ ಶೇಕಡ 10ರಷ್ಟು ಮೀಸಲಾತಿಯನ್ನು ಘೋಷಿಸುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೆಲವೊಂದಿಷ್ಟು ಮಾನದಂಡಗಳನ್ನು ಹಾಕಿತ್ತು ಆ ಮೀಸಲಾತಿಗಳನ್ನು ಪಡೆಯಲಿಕ್ಕೆ ಅರ್ಹತೆ ಏನು ಅಂತ ಹೇಳಿ ಆ ಅರ್ಹತೆಗಳು ಏನು ಅದನ್ನ ಮೊದಲು ನೋಡೋಣ ಇಡಬ್ಲ್ಯೂಎಸ್ ನ ಅಡಿಯಲ್ಲಿ ಮೀಸಲಾತಿಯನ್ನು ಪಡೆಯಲಿಕ್ಕೆ ಬೇಕಾದಂತ ಅರ್ಹತೆಗಳು ಏನು ಅಂತ ಹೇಳಿದ್ರೆ ಆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇರಬಾರದು ಈ ಆದಾಯದಲ್ಲಿ ಸ್ಯಾಲರಿ ಅಗ್ರಿಕಲ್ಚರ್ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಮತ್ತೆ ವೃತ್ತಿಯಿಂದ ಬರುವಂತಹ ಆದಾಯವನ್ನು ಕೂಡ ಪರಿಗಣಿಸಲಾಗುತ್ತೆ 8 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ ಮೀಸಲಾತಿ ಸಿಗಲ್ಲ 8 ಲಕ್ಷ ರೂಪಾಯಿಯ ಒಳಗಡೆ ಇದ್ರೆ ಮೀಸಲಾತಿ ಸಿಗುತ್ತೆ 5 ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿಯನ್ನು ಹೊಂದಿರಬಾರದು 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿದ್ದರೆ ಮೀಸಲಾತಿ ಸಿಗುತ್ತೆ 1,000 ಚದರ ಅಡಿಗಿಂತ ಜಾಸ್ತಿ ವಿಸ್ತೀರ್ಣದ ರೆಸಿಡೆನ್ಷಿಯಲ್ ಫ್ಲಾಟ್ ಅನ್ನು ಹೊಂದಿರಬಾರದು 1,000 ಚದರ ಅಡಿಗಿಂತ ಕಡಿಮೆ ವಿಸ್ತೀರ್ಣದ ರೆಸಿಡೆನ್ಷಿಯಲ್ ಫ್ಲಾಟ್ ಅನ್ನು ಹೊಂದಿದ್ದರೆ ಮೀಸಲಾತಿ ಸಿಗುತ್ತೆ 100 ಅಥವಾ 200 ಚದರ ಯಾರ್ಡ್ನ ನಿವೇಶನವನ್ನು ಹೊಂದಿರಬಾರದು 100 ಅಥವಾ 200 ಚದರ ಯಾರ್ಡ್ ವಿಸ್ತೀರ್ಣಕ್ಕಿಂತ ಕಡಿಮೆ ವಿಸ್ತೀರ್ಣದ ನಿವೇಶನವನ್ನು ಹೊಂದಿದ್ರೆ ಮೀಸಲಾತಿ ಸಿಗುತ್ತೆ ಸೊ ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತೇಳಿ ಕೇಂದ್ರ ಸರ್ಕಾರ ಈ ಮಾನದಂಡಗಳನ್ನಿಟ್ಟು ನಿರ್ಧಾರ ಮಾಡುವಂಥದ್ದು ಇವರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗುತ್ತೆ ಈಗ ನಾವು ನೇರವಾಗಿ ಬಿಪಿಎಲ್ ಕ್ರೈಟೀರಿಯಾಕ್ಕೆ ಬರೋಣ ಕೇಂದ್ರ ಸರ್ಕಾರದ ಪ್ರಕಾರ ಬಡತನ ರೇಖೆಗಿಂತ ಯಾರು ಕೆಳಗಿನವರು ಅಥವಾ ಯಾರು ಈ ದೇಶದಲ್ಲಿ ಬಡವರು ಅಂತ ಹೇಳಿದ್ರೆ ಯಾವ ಕುಟುಂಬದ ವಾರ್ಷಿಕ ಆದಾಯ 27,000 ರೂಪಾಯಿಗಿಂತ ಕಡಿಮೆ ಇದೆಯೋ ಅವರು ಮಾತ್ರ ಬಡವರು ಒಂದು ವೇಳೆ 27,000 ರೂಪಾಯಿಗಿಂತ ಜಾಸ್ತಿ ಏನಾದರೂ ಇದ್ರೆ ಅವರು ಬಡವರಲ್ಲ ವಾರ್ಷಿಕ ಆದಾಯ ತಿಂಗಳದ್ದಲ್ಲ ವಾರ್ಷಿಕ ಆದಾಯ ಒಂದು ಕುಟುಂಬದ ವಾರ್ಷಿಕ ಆದಾಯ ತಿಂಗಳಿಗೆ 27,000 ರೂಪಾಯಿಗಿಂತ ಜಾಸ್ತಿ ಏನಾದರೂ ಇದ್ದರೆ ಅವರು ಶ್ರೀಮಂತರು 27,000 ರೂಪಾಯಿಗಿಂತ ಕಡಿಮೆ ಇದ್ದರಷ್ಟೇ ಬಡವರು ಆ ಕುಟುಂಬದ ಮಾಸಿಕ ಆದಾಯ ತಿಂಗಳಿಗೆ ಬರುವಂತಹ ಆದಾಯ ಆ ಕುಟುಂಬದ್ದು 2,250 ರೂಪಾಯಿ ಇದ್ರೆ ಮಾತ್ರ ಬಡವರು ಒಂದು ವೇಳೆ 2,250 ರೂಪಾಯಿಗಿಂತ ಜಾಸ್ತಿ ಏನಾದರೂ ಇದ್ರೆ ಅವರು ಶ್ರೀಮಂತರು ಅವರಿಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ದುರ್ಬಲರು ಅಂತೇಳಿ ಕೇಂದ್ರ ಸರ್ಕಾರ 2019ರಲ್ಲಿ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಇಟ್ಟಂತಹ ಮಾನದಂಡದ ಮೊತ್ತ ಎಷ್ಟು ಅಂತ ಹೇಳಿದ್ರೆ ವರ್ಷಕ್ಕೆ 8 ಲಕ್ಷ ರೂಪಾಯಿ ಆದಾಯ ವರ್ಷಕ್ಕೆ 8 ಲಕ್ಷ ರೂಪಾಯಿ ಬಿಪಿಎಲ್ ಬಡತನ ರೇಖೆಗಿಂತ ಕೆಳಗಿನವರು ಅಥವಾ ಬಡವರು ಅಂತೇಳಿ ಸರ್ಕಾರ ನಿರ್ಧಾರ ಮಾಡಲಿಕ್ಕೆ ಇಟ್ಟಂತಹ ಮಾನದಂಡದ ಮೊತ್ತ ಎಷ್ಟು ಅಂತ ಹೇಳಿದ್ರೆ ವರ್ಷಕ್ಕೆ 27,000 ರೂಪಾಯಿ ವರ್ಷಕ್ಕೆ ಇಡೀ ಕುಟುಂಬಕ್ಕೆ ಎಲ್ಲಿಂದ ಎಲ್ಲಿಗೆ ಇದರ ನಡುವೆ ಓಬಿಸಿ ಕೆನೆಪದರ ನೀತಿ 1991ರಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ತೀರ್ಪನ್ನು ನೀಡಿದಂತಹ 9 ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಕೆನೆಪದರ ನೀತಿಯನ್ನು ಅನುಸರಿಸಬೇಕು ಅಂತೇಳಿ ಆದೇಶವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಶಿಕ್ಷಣ ಅಥವಾ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಸಲ್ಲಿಸುವ ಓಬಿಸಿ ಸಮುದಾಯಕ್ಕೆ ಸೇರಿದಂತಹ ಅಭ್ಯರ್ಥಿಯ ಪೋಷಕರ ವಾರ್ಷಿಕ ಆದಾಯ ಒಂದು ವೇಳೆ 8 ಲಕ್ಷ ರೂಪಾಯಿಗಿಂತ ಜಾಸ್ತಿ ಏನಾದರೂ ಇದ್ದರೆ ಆ ಅಭ್ಯರ್ಥಿ ಓಬಿಸಿ ಅಡಿಯಲ್ಲಿ ಮೀಸಲಾತಿಯನ್ನು ಪಡೆಯಲಿಕ್ಕೆ ಬರಲ್ಲ 8 ಲಕ್ಷ ರೂಪಾಯಿಗಿಂತ ಜಾಸ್ತಿ ಆದಾಯವನ್ನು ಹೊಂದಿದ್ದರೆ ಆ ಅಭ್ಯರ್ಥಿಗೆ ಓಬಿಸಿ ಕ್ಯಾಟಗರಿಯಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಿಗಲ್ಲ ಇದು ಇಷ್ಟು ಕತೆ ಆಯಿತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಕಿಅಂಶ ಒಂದಿದೆ ಇಲ್ಲಿ ಸದ್ಯಕ್ಕೆ ಯಾವ ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮೀಸಲಾತಿ ಸಿಗ್ತಾ ಇದೆ ಅಂತ ಮತ್ತೆ ಪಾಪ್ಯುಲೇಷನ್ ಪೋರ್ಷನ್ ಹೇಗಿದೆ ಅಂತ ಎಸ್ ಟಿ ಸಮುದಾಯಕ್ಕೆ ಸಿಗ್ತಿರುವಂತಹ ಮೀಸಲಾತಿ ಎಷ್ಟು ಅಂತ ಹೇಳಿದ್ರೆ 7.5%
ನಮ್ಮ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಎಸ್ಟಿ ಸಮುದಾಯದ ಜನಸಂಖ್ಯೆ ಶೇಕಡ 8.6 ಎಸ್ಸಿ ಸಮುದಾಯಕ್ಕೆ ಸಿಕ್ತಿರುವಂತಹ ಮೀಸಲಾತಿ 15% ಒಟ್ಟು ಜನಸಂಖ್ಯೆ ಶೇಕಡ 16.6 ಓಬಿಸಿಗೆ ಸಿಕ್ತಿರುವಂತಹ ಮೀಸಲಾತಿ ನಮ್ಮ ದೇಶದಲ್ಲಿ ಶೇಕಡ 27 ಬಟ್ ಓಬಿಸಿ ಸಮುದಾಯದ ಜನಸಂಖ್ಯೆ ನಮ್ಮ ದೇಶದಲ್ಲಿ 54% ಇದೆ 54% ಸೊ ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಈ ಮೂರು ಸಮುದಾಯದ ಒಟ್ಟು ಜನಸಂಖ್ಯೆ ನಮ್ಮ ದೇಶದಲ್ಲಿ ಇರುವಂತದ್ದು ಶೇಕಡ 79.2 ಅವರಿಗೆ ಸಿಕ್ತಿರುವಂತಹ ಮೀಸಲಾತಿ ಎಷ್ಟು ಅಂತ ಹೇಳಿದ್ರೆ 49.5 79.2% ನಷ್ಟು ಜನಸಂಖ್ಯೆಗೆ ಸಿಕ್ತಿರುವಂತಹ ಮೀಸಲಾತಿ 49.5% ಈ ಎಸ್ಸಿ ಎಸ್ಟಿ ಓಬಿಸಿ ಈ ಕ್ಯಾಟಗರಿಯಲ್ಲಿ ಬರದ ಸಾಮಾನ್ಯ ವರ್ಗದಲ್ಲಿರುವಂತಹ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಶೇಕಡ 21 ಇವರಿಗೆ ಕೇಂದ್ರ ಸರ್ಕಾರ ನೀಡತಾ ಇರುವಂತಹ ಮೀಸಲಾತಿ ಎಷ್ಟು ಅಂತ ಹೇಳಿದ್ರೆ ಶೇಕಡ 10% ಇದು ಇರುವಂತಹ ವಿಚಿತ್ರಗಳು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ರವೀಂದ್ರ ಭಟ್ ಅವರು ಸಾಂವಿಧಾನಿಕ ಪೀಠದ ತೀರ್ಪಿನಲ್ಲಿ ತಮ್ಮ ಡಿಸೆಂಟ್ ಜಜ್ಮೆಂಟ್ ಅನ್ನು ಭಿನ್ನ ತೀರ್ಪನ್ನು ನೀಡುವಂತಹ ಸಂದರ್ಭದಲ್ಲಿ ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಸಮುದಾಯಕ್ಕೆ ಸೇರಿದವರನ್ನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಡಿಯಲ್ಲಿ ನೀಡಲಾಗುತ್ತಿರುವಂತಹ ಮೀಸಲಾತಿಯಿಂದ ಹೊರಗಿಟ್ಟಿರುವುದು ಸರಿಯಲ್ಲ ಅಂತ ಹೇಳ್ತಾರೆ ಒಂದು ತಪ್ಪು ಕಲ್ಪನೆ ಬಂದಿದೆ ನಮ್ಮಲ್ಲಿ ಮೀಸಲಾತಿ ಸಿಕ್ಕ ಕಾರಣಕ್ಕೆ ಇವರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎನ್ನುವಂತಹ ತಪ್ಪು ಕಲ್ಪನೆ ಎಸ್ಸಿ ಎಸ್ಟಿ ಮತ್ತು ಓಬಿಸಿ ಸಮುದಾಯದ ಬಗ್ಗೆ ಬೇರೆಯವರಿಗೆ ಬರುವ ರೀತಿ ಇಡಬ್ಲ್ಯೂಎಸ್ ಮೀಸಲಾತಿಯನ್ನ ನೀಡಲಾಗ್ತಿದೆ ಅಂತೇಳಿ ನ್ಯಾಯಮೂರ್ತಿ ರವೀಂದ್ರ ಭಟ್ ಅವರು ಉಲ್ಲೇಖವನ್ನು ಮಾಡ್ತಾರೆ ತಮ್ಮ ತೀರ್ಪಿನಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದು ಆದಾಯ ತೆರಿಗೆಗೆ ಸಂಬಂಧಪಟ್ಟಂತಹ ಅಂಕಿಅಂಶ ಯಾಕಂತ ಹೇಳಿದ್ರೆ ಇಡಬ್ಲ್ಯೂಎಸ್ ನ ಅಡಿಯಲ್ಲಿ ಮೀಸಲಾತಿಯನ್ನು ಪಡೆಯಲಿಕ್ಕೆ 8 ಲಕ್ಷ ರೂಪಾಯಿವರೆಗೆ ಆದಾಯದ ಮಿತಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಅದಕ್ಕೆ ಅಲ್ಲಿ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಏನಿಲ್ಲ ಅಂತ ಹೇಳಿದ್ರೆ ಅವರು ದೇಶದ ಸಾಮಾಜಿಕ ಹಿನ್ನೆಲೆಯ ಆಧಾರದ ಮೇಲೆ ಮೀಸಲಾತಿ ಕೊಡುವಂಥದ್ದಲ್ಲ ಇಡಬ್ಲ್ಯೂಎಸ್ ಆರ್ಥಿಕ ಸ್ಥಿತಿ ಕ್ಲಾಸ್ ನಾಟ್ ಕ್ಯಾಸ್ಟ್ ಜಾತಿ ಆಧಾರಿತ ಮೀಸಲಾತಿ ಅಲ್ಲ ಬದಲಾಗಿ ವರ್ಗ ಆಧಾರಿತ ಮೀಸಲಾತಿ ನೋಡಿ ಕೇಂದ್ರ ಸರ್ಕಾರದ ಅಂಕಿಅಂಶದ ಪ್ರಕಾರ ನಮ್ಮ ದೇಶದಲ್ಲಿ ಶೇಕಡ 57% ಮಂದಿ ಒಟ್ಟು ತೆರಿಗೆ ರಿಟರ್ನ್ಸ್ ಫೈಲ್ ಮಾಡ್ತಿದಾರಲ್ಲ ಆಮೇಲೆ ತೆರಿಗೆ ಕಟ್ಟಲ್ಲ ದೇಶದ 130 ಕೋಟಿ ಜನ ಅಂತಲ್ಲ ದೇಶದ ಪ್ರತಿ ಇವತ್ತು ಹುಟ್ಟಿದ ಕೂಸು ಕೂಡ ಅದರ ಬಳಕೆಗೆ ಬಳಸುವಂತಹ ಸೋಪ್ ಇರಬಹುದು ಪ್ಯಾಂಪರ್ ಇರಬಹುದು ಏನೇ ಇರಬಹುದು ಆ ವಸ್ತುವಿನಿಂದ ಹಿಡಿದು ಎಲ್ಲಾ ವಸ್ತುಗೂ ಕೂಡ ತೆರಿಗೆ ಕಟ್ಟೇ ಕಟ್ತೀವಿ ಕೆಲವರು ಪ್ರಚಾರ ಮಾಡ್ತಾರೆ ಬರೀ ಬೆರಳೆಣಿಕೆಯ ಜನ ಮಾತ್ರ ದೇಶದಲ್ಲಿ ತೆರಿಗೆ ಕಟ್ತಾ ಇದ್ದಾರೆ ಅಂತೇಳಿ ಅದರಂತಹ ದೊಡ್ಡ ಸುಳ್ಳು ಇನ್ನೊಂದಿಲ್ಲ ಎಲ್ಲರೂ ಕೂಡ ತೆರಿಗೆ ಕಟ್ತಾರೆ ಜಿ ಎಸ್ ಟಿ ರೂಪದಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಾರೆ ಬಟ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಆದಾಯ ತೆರಿಗೆಯನ್ನ ಕಟ್ಟುವಂಥವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟುವಂಥವ್ರು ನಮ್ಮಲ್ಲಿ ಸುಮಾರು 3.5 ಕೋಟಿ ಜನ ಮಾತ್ರ ಇರುವಂಥದ್ದು ಆದಾಯ ತೆರಿಗೆ ಕಟ್ಟುವಂಥವ್ರು ಈ ಆದಾಯ ತೆರಿಗೆ ಕಟ್ಟುವಂತಹ ಈ 3.5 ಕೋಟಿ ಜನರಲ್ಲಿ ಶೇಕಡ 57% ಮಂದಿಯ ಆದಾಯ ವಾರ್ಷಿಕ ಆದಾಯ ಅವರು ಸಲ್ಲಿಕೆ ಮಾಡ್ತಿರುವಂತಹ ಐ ಟಿ ರಿಟರ್ನ್ಸ್ ಪ್ರಕಾರ 2.5 ಲಕ್ಷ ರೂಪಾಯಿಗಿಂತಲೂ ಕಡಿಮೆ ಶೇಕಡ 57% ಮಂದಿ ಶೇಕಡ 18% ಮಂದಿಯ ಆದಾಯ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೆ ಶೇಕಡ 17% ಮಂದಿಯ ಆದಾಯ 5 ಲಕ್ಷದಿಂದ 10 ಲಕ್ಷ ರೂಪಾಯಿವರೆಗೆ ಸೊ ಅಲ್ಲಿಗೆ ಆದಾಯ ತೆರಿಗೆ ಸಲ್ಲಿಸ್ತಾ ಇರುವಂತಹ ಬಹುತೇಕ ಎಲ್ಲರೂ ಕೂಡ ಇಡಬ್ಲ್ಯೂಎಸ್ ಒಳಗಡೆ ಬರ್ತಾರೆ ಬಹುತೇಕ ಎಲ್ಲರೂ ಕೂಡ 57, 18, 17 ಅಂದ್ರೆ ಶೇಕಡ 92% ಜನ ಯಾರೆಲ್ಲ ಐ ಟಿ ರಿಟರ್ನ್ಸ್ ಸಲ್ಲಿಕೆ ಮಾಡ್ತಿದ್ದಾರೋ ಅವರೆಲ್ಲರೂ ಕೂಡ ಇಡಬ್ಲ್ಯೂಎಸ್ ಒಳಗಡೆ ಬರಲಿಕ್ಕೆ ಅರ್ಹರಾಗಿರ್ತಾರೆ ಇದಿಷ್ಟು ಅಂಕಿಅಂಶಗಳು ಇಡಬ್ಲ್ಯೂಎಸ್ ಬಿಪಿಎಲ್ ಓಬಿಸಿ ಕ್ರಿಮಿಲೇಯರ್ ಮೀಸಲಾತಿಯ ಹಂಚಿಕೆ ಮತ್ತು ಆದಾಯ ತೆರಿಗೆ ಇದಿಷ್ಟು ಅಂಶಗಳನ್ನು ಗಮನಿಸಿದ್ರೆ ಇಡಬ್ಲ್ಯೂಎಸ್ ನ ಬಗ್ಗೆ ಯಾಕೆ ಇಷ್ಟು ಟೀಕೆಗಳು ಕೇಳಿ ಬಂದಿದೆ ಯಾಕೆ ಸುಪ್ರೀಂ ಕೋರ್ಟ್ ನ ಡಿಸೆಂಟ್ ಜಜ್ಮೆಂಟ್ ನಾಟ್ ಮೆಜಾರಿಟಿ ಜಜ್ಮೆಂಟ್ ಅಲ್ಲ ಇಬ್ಬರು ನ್ಯಾಯಮೂರ್ತಿಗಳು ಮೈನಾರಿಟಿ ಜಜ್ಮೆಂಟ್ ಅನ್ನ ಕೊಟ್ಟರಲ್ಲ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತಹ ಯು ಲಲಿತ್ ಮತ್ತೆ ರವೀಂದ್ರ ಭಟ್ ಅವರು ಡಿಸೆಂಟ್ ಜಜ್ಮೆಂಟ್ ಅನ್ನ ಕೊಟ್ಟರಲ್ಲ ಅದು ಯಾಕೆ ಅಷ್ಟು ಮುಖ್ಯ ಅದು ಯಾಕೆ ಅಷ್ಟು ಪ್ರಾಮುಖ್ಯ ಅಂತ ಹೇಳಿ ಅರ್ಥ ಆಗುತ್ತೆ ಆದ್ರೆ ಬಟ್ ಮೆಜಾರಿಟಿ ಜಜ್ಮೆಂಟ್ ಇಡಬ್ಲ್ಯೂ ಎಸ್ ಅನ್ನ ಎತ್ತಿ ಹಿಡಿದಿರುವ ಹಿನ್ನೆಲೆಯಲ್ಲಿ ಆ ಜಜ್ಮೆಂಟ್ ಸಸ್ಟೈನ್ ಆಗಿದೆ
ಡಿಸೆಂಟ್ ಜಜ್ಮೆಂಟ್ ಈ ಒಂದು ಕೆಲವೊಂದಿಷ್ಟು ಸಕಾರಣಗಳಿದ್ದಾಗಿಯೂ ಕೂಡ ಅದು ಮೈನಾರಿಟಿ ಜಜ್ಮೆಂಟ್ ಆಗಿದ್ದರಿಂದ ಅದು ಸಸ್ಟೈನ್ ಆಗಲ್ಲ ಬಟ್ ಇದಿಷ್ಟು ಅಂಕಿಅಂಶಗಳು ಇಡಬ್ಲ್ಯೂಎಸ್ ಬಿಪಿಎಲ್ ಒಬಿಸಿ ಕ್ರಿಮಿಲೇಯರ್ ಎಸ್ಸಿ ಎಸ್ಟಿ ಒಬಿಸಿಗೆ ಮೀಸಲಾತಿ ಮತ್ತು ಇಡಬ್ಲ್ಯೂಎಸ್ ಗೆ ಹೇಗೆ ಮೀಸಲಾತಿ ಹಂಚಿಕೆ ಆಗ್ತಿದೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಸಲ್ಲಿಕೆಯ ಸ್ವರೂಪ ಈ ದೇಶದಲ್ಲಿ ಇಷ್ಟನ್ನು ಅರ್ಥ ಮಾಡ್ಕೋಬಿಟ್ರೆ ಇಡಬ್ಲ್ಯೂಎಸ್ ನಿಂದ ಯಾರಿಗೆ ತೊಂದರೆ ಆಗ್ತಿದೆ ಎನ್ನುವಂಥದ್ದು ಅರ್ಥ ಆಗುತ್ತೆ.